ರಾಜ್ಯದಲ್ಲಿ ಮತ್ತೆ ಐಟಿ ಸದ್ದು ಕೇಳಿ ಬರುತ್ತಿದೆ. ಕಾಂಗ್ರೆಸ್ನ ನಾಯಕರುಗಳ ಮನೆ ಹಾಗೂ ಕಚೇರಿಗಳ ಮೇಲೆ ವಿನಾಕಾರಣ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಐಟಿ ರೇಡ್ ಮಾಡಿಸ್ತಾ ಇದ್ದಾರೆ ಎಂದು ಡಿಕೆ ಬ್ರದರ್ಸ್ ಬಿಜೆಪಿಯವರ ಮೇಲೆ ಕಿಡಿಕಾರಿದ್ದಾರೆ. ನಿನ್ನೆ ಜನಪ್ರಿಯ ಶಾಸಕ ಬಿಜೆಡ್ ಜಮೀರ್ ಅಹಮದ್ ಅವರು ಸದಾಶಿವನಗರದ ಡಿಕೆ ಸುರೇಶ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದರು. ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬಿಜೆಪಿಯವರು ಈ ರೀತಿ ರೈಡ್ ಮಾಡಿಸುವುದು ಸರಿಯಲ್ಲ, ಇದಕ್ಕೆಲ್ಲ ಡಿಕೆ ಬ್ರದರ್ಸ್ ಹೆದರುವುದಿಲ್ಲ ಎಂದು ಹೇಳಿದರು. ಅವರ ಜೊತೆ ಮುಖಂಡರುಗಳಾದ ಅಖಂಡ ಶ್ರೀನಿವಾಸ ಮೂರ್ತಿ ಹಾಗೂ ಕಾರ್ಯಕರ್ತರು ಜೊತೆಗಿದ್ದರು. ಅದೇನಂತ ನೋಡಿದ್ವಿ, ಏನೇನಿಲ್ಲ, ಆರಾಮಾಗಿ ಕೂತಾರೆ ಎಂದಿಯವರು. ಮೀಟಿಂಗ್ ಮಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಬಿಜೆಪಿಯವರು ಈ ರೀತಿ ಮಾಡೋದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ತಪ್ಪಾನೆ, ಈಗ ಬಿಜೆಪಿಯವರು ಈ ಥರ ಭಯ ಬೀಳಿಸೋದಂದ್ರೆ ಎಲ್ಲ ನೋಡ್ದ 60 ವರ್ಷ ಇತಿಹಾಸ ಉಂಟು. ಸ್ವಾತಂತ್ರ್ಯ ಯಾವಾಗಿಂದ ಬಂದಾದಮೇಲೆ UPA ಸರ್ಕಾರ ಇತ್ತು. UPA ಸರ್ಕಾರದ ಯಾರಿಗಾನ ಒಬ್ಬರಿಗಾದರೂ, ಯಾರಿಗಾನ BJP ಮುಖಂಡರು ಯಾರಿಗಾನ ಮಾಡಿದಾರ? ಇದೇನು ಹೊಸದಾಗಿ ಒಂದು ಏನಂತಾರೆ ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಈ ಥರ ಭಯ ಬೀಳಿಸೋದ್ರಿಂದ. ಆಮೇಲೆ ಶಿವಕುಮಾರ್ ಅವ್ರ ತಮ್ಮ ಇಲ್ಲಿ MP ಅವರು, ಅವ್ರು ಭಯ ಬಳವರು ಅಲ್ಲ ಅವರು. ಸರ್, ಮತ್ತೆ ಇವತ್ತು ಕ್ಯಾಬಿನೆಟ್ ಬಗ್ಗೆ ಸಭೆ ನಡೆಸಿದ್ರು, ನಮಗೆ ಯಾವ ಸಚಿವ ಸಂಪುಟ ಬೇಕಂತ ಹೇಳ್ಬಿಟ್ಟು ಬ್ರದರ್ ಆವತ್ತಿಂದ ಹೇಳ್ತಾಯಿದ್ದೀನಿ, ಇವತ್ತು ಹೇಳ್ತಾಯಿದ್ದೆ, ನಾನು ಯಾವತ್ತೂ ನನ್ನ ಮಂತ್ರಿ ಮಾಡಿ ಅಂತ ಯಾರು ಮುಖಂಡವೂ ಕೇಳಿಲ್ಲ. ನನ್ನ ಕೇಪಬಿಲಿಟಿ ಇದ್ರೆ ನಾನು ಮಾಡ್ತೀನಿ ಅಂತ ಅವತ್ತಿಂದ ಹೇಳ್ಕೊಂಡ್ಬಿಟ್ಟು ಇವತ್ತು ಅದಕ್ಕೆ ಬಂದ ನಾನು.